ಜೆಡಿಎಸ್ ದು ಅಧಿಕೃತ ಹೊಂದಾಣಿಕೆಯೋ ಅಥವಾ ರಾಜಕೀಯದ ವ್ಯಭಿಚಾರವೋ ಅಂತ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳಿದ ಭೋಜೇಗೌಡರಿಗೆ ಸಿಟಿ ರವಿ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್ ಜೆಡಿಎಸ್ ದು ಅಧಿಕೃತ ಹೊಂದಾಣಿಕೆನ ಅಥವಾ ರಾಜಕೀಯದ ವ್ಯಭಿಚಾರನ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಸಿಟಿ ರವಿ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳಿದ ಜೆಡಿಎಸ್ ನ ಭೋಜೇಗೌಡರಿಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮದು ಚುನಾವಣಾ ಪೂರ್ವ ಮೈತ್ರಿ ಆದರೆ ಅದನ್ನ ಘೋಷಣೆ ಮಾಡಿಬಿಡಿ, ಸಾಮರ್ಥ್ಯ ಇದ್ರೆ ಜಿಲ್ಲೆಯಲ್ಲಿ ಜೆಡಿಎಸ್ ಗೆ ಮತ ಹಾಕಬೇಡಿ ಅಂತ ಹೇಳಿ. ತಿಮ್ಮಶೆಟ್ಟಿ ಮನೆ ಯಾಕೆ ಹಾಳು ಮಾಡ್ತೀರಾ, ಆತ ಫ್ಲೆಕ್ಸ್ ಹಾಕೋಕೆ ಅಷ್ಟೇನಾ, ಕಳೆದ ಬಾರಿ ಹರೀಶ್ನ ಮನೆ, ಈ ಬಾರಿ ತಿಮ್ಮಶೆಟ್ಟಿ ಮನೆ ಹಾಳು ಅಂತಿದ್ದಾರೆ ಜನ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ. ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳಿದ ಭೋಜೇಗೌಡರಿಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮದು ಚುನಾವಣಾ ಪೂರ್ವ ಮೈತ್ರಿ ಆದ್ರೆ ಅದನ್ನ ಘೋಷಣೆ ಮಾಡಿಬಿಡಿ, ಸಾಮರ್ಥ್ಯ ಇದ್ರೆ ಜಿಲ್ಲೆಯಲ್ಲಿ ಜೆಡಿಎಸ್ ಗೆ ಮತ ಹಾಕಬೇಡಿ ಅಂತ ಹೇಳಿ. ತಿಮ್ಮಶೆಟ್ಟಿ ಮನೆಯನ್ನ ಯಾಕೆ ಹಾಳು ಮಾಡ್ತೀರಾ, ಆತ ಫ್ಲೆಕ್ಸ್ ಹಾಕೋಕಷ್ಟೇನಾ ಇರೋದು, ಕಳೆದ ಬಾರಿ ನೋಡಿದ್ರೆ ಹರೀಶ್ನ ಮನೆ, ಈ ಬಾರಿ ನೋಡಿದ್ರೆ ತಿಮ್ಮಶೆಟ್ಟಿ ಮನೆ ಹಾಳು ಅಂತಿದ್ದಾರೆ ಜನರು. ಬೇರೆಯವರ ಮನೆ ಹಾಳು ಮಾಡಿದ್ರೆ ಒಂದು ದಿನ ನಮ್ಮ ಮನೆಯನ್ನು ಹಾಳು ಮಾಡುತ್ತೆ. ಚಿಕ್ಕಮಗಳೂರಿನಲ್ಲಿ ಎಸ್ಡಿಪಿಐ, ಪಿಎಫ್ಐ, ಸಿಪಿಐ, ಕಾಂಗ್ರೆಸ್, ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ. ಇನ್ನು ಹಾಲು ಮತ ಸಮಾಜ ಹಾಲಿನಂತಹ ಮನಸ್ಸಿರೋರು ಹುಳಿ ಹಿಂಡುವ ರಾಜಕಾರಣಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತೂನು ಕೊಡೋದಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರೇ ನಮ್ಮ ಮುಖ್ಯಮಂತ್ರಿಗಳು, ಸಿಟಿ ರವಿ ಸಿಎಂ ಆಗಬೇಕು ಅನ್ನೋದು ಜನರ ಅಪೇಕ್ಷೆ, ಪಕ್ಷದ ನಿರ್ಣಯ ಅಲ್ಲ ಅಂತ ಇದೇ ಸಂದರ್ಭದಲ್ಲಿ ಸಿಪಿಐ, ಸಿಪಿಐ, ಕಾಂಗ್ರೆಸ್, ಜೆಡಿಎಸ್ ಈ ಐದು ಪಕ್ಷಗಳು ಇಲ್ಲಿ ಒಂದು ಅಪವಿತ್ರವಾಗಿರ್ತಕ್ಕಂಥ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಸ್ಪಷ್ಟಪಡಿಸೋಕೆ ಹೇಳ್ತೀನಿ, ನಿಮ್ಮದು ಚುನಾವಣಾ ಪೂರ್ವ ಮೈತ್ರಿ ಆದರೆ ಡಿಕ್ಲೇರ್ ಮಾಡ್ಕೊಳ್ಳಿ, ನಿಮಗೆ ಸಾಮರ್ಥ್ಯ ಇದ್ದರೆ ಇಡೀ ಜಿಲ್ಲೆಗೆ ಡಿಕ್ಲೇರ್ ಮಾಡಿ, ಹೇಳಿ ಇಡೀ ಜಿಲ್ಲೆಯಲ್ಲಿ ಜನತಾದಳಕ್ಕೆ ಯಾರೋ ಓಟ್ ಹಾಕಬಾರ್ದು ಅಂತ ಹೇಳಿ ನಿಮಗೆ ಸಾಮರ್ಥ್ಯ ಇದ್ದರೆ. ಅಥವಾ ಚಿಕ್ಕಮಗಳೂರಿಗೆ ಮಾತ್ರ ಹೊಂದಾಣಿಕೆ ಆದರೆ ಆ ಪಾಪದ ತಿಮ್ಮಶೆಟ್ಟಿನ ಯಾಕೆ ಬಲಿ ಕೊಟ್ಟಿದ್ದೀರಿ, ಫ್ಲೆಕ್ಸ್ ಹಾಕೋಕ್ಕೆ, ಮನೆ ಹಾಳು ಮಾಡೋಕ್ಕೆ? ಈಗ ಜನ ಮಾತಾಡ್ತಾರೆ, ಹೋದ ಸರಿ ಹರೀಶನ್ನ ಮನೆ ಹಾಳು ಮಾಡಿದ್ರು, ಈ ವರ್ಷ ತಿಮ್ಮಶೆಟ್ಟಿನ ಮನೆ ಹಾಳು ಮಾಡಿದ್ರು ಅಂತ ಜನ ಮಾತಾಡ್ತಾರೆ. ಮನೆ ಹಾಳು ಮಾಡೋ ರಾಜಕಾರಣ ಎಷ್ಟು ದಿನ ನಡೆಯುತ್ತೆ? ಇನ್ನೊಬ್ಬರು ಮನೆ ಹಾಳು ಮಾಡೋ ರಾಜಕಾರಣ ತಮ್ಮನೇ ಹಾಳು ಮಾಡುತ್ತೆ ಒಂದಿನ ಅನ್ನೋದು ಅರಿವಿರಬೇಕಲ್ಲ. ಇಲ್ಲಿ ಯಾವುದು ಅಧಿಕೃತ ಹೊಂದಾಣಿಕೆನೋ ವ್ಯಭಿಚಾರ, ರಾಜಕೀಯ ವ್ಯಭಿಚಾರನೋ ಅದು ಅವರೇ ಸ್ಪಷ್ಟಪಡಿಸ್ಬೇಕು. ಹಾಲು ಮತ ಸಮಾಜ ಹಾಲಿನಂಥ ಮನಸ್ಸಿರೋರು ಹುಳಿ ಹಿಂಡು ಅಂತ ಇಂಥ ರಾಜಕಾರಣಿಗಳಿಗೆ ಮೂರು ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ, ಬರೆದಿಟ್ಕೊಳ್ಳಿ. ಕುರುಬ ಸಮಾಜ ಹೆಚ್ಚಿರುವ ಊರುಗಳಲ್ಲಿ ಬಿಜೆಪಿ ಕಳೆದ ಬಾರಿನೂ ಲೀಡ್ ತೊಗೊಂಡಿದೆ, ಈ ಬಾರಿನೂ ಲೀಡ್ ತೊಗೊಳ್ಳುತ್ತೆ. ಫಲಿತಾಂಶ ಮುಖಕ್ಕೆ ಮಂಗಳಾರತಿ ಎತ್ತುತ್ತೆ, ಅವ್ರ ಮುಖಕ್ಕೆ ಮಂಗಳಾರತಿಯನ್ನು ಫಲಿತಾಂಶ ಎತ್ತುತ್ತೆ, ಏನು ಕಿತ್ತಾಟ ಇಲ್ಲ. ಬಸವರಾಜ ಬೊಮ್ಮಾಯಿಯವರೇ ನಮ್ಮ ಎಸ್ ನೋಡಿ, ಇಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು. ಈಗ ಭೋಜೇಗೌಡ ಯಾರು, ಜೆ ಡಿ ಎಸ್ನ ಕ್ಯಾಂಡಿಡೇಟ್, ಇವರು ಒಂದು ಮನೆಯಲ್ಲಿ ಕುತ್ಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಿರುವಂತಹ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿ ಟಿ ರವಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಅವತ್ತು ಭೋಜೇಗೌಡ ಹೇಳಿದ್ದಾದ್ರೂ ಏನು, ಜೆಡಿಎಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಿದ್ರ ಇಲ್ವಾ ಅನ್ನೋದನ್ನ ನೀವೇ ಕೇಳ್ಬಿಡಿ. ಈ ಸರಿ ನೀವೆಲ್ಲ ಸೇರಿ ಕಾಂಗ್ರೆಸ್ ಗೆ ಹೇಳ್ದೆ ಅದೆಲ್ಲ ಗೊತ್ತಿಲ್ಲ
ಈ ಸರಿ ನೀವೆಲ್ಲ ಸೇರಿ ಕಾಂಗ್ರೆಸ್ ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್ ಜೆಡಿಎಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಗೆ ಓಟ್ ಹಾಕಿ ಅಂತ ಹೇಳಿರುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅವತ್ತು ಭೋಜೇಗೌಡರು ಈ ರೀತಿ ಯಾಕೆ ಹೇಳಿದ್ರು, ಜೆಡಿಎಸ್ ನಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದೆಯಾ, ಸದ್ಯಕ್ಕೆ ಈಗ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಮಧುಮಲ ಏನಂತಂದ್ರೆ, ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚುನಾವಣಾ ಕಾವು ಏರ್ತಿರುವಂತದ್ದು, ಅದರಲ್ಲೂ ಕೂಡ ಏನಂದ್ರೆ ಜೆಡಿಎಸ್ ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವ ಎಲ್ಲೋ ಆತಂಕ ಎಲ್ಲೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಕಳೆದ ಎರಡು ಮೂರು ದಿನಗಳ ಹಿಂದಷ್ಟೇ ಕೂಡ MLC ಆಗಿರುವಂತಹ ಭೋಜೇಗೌಡರು, ಅಂದ್ರೆ ಹಾಗೂ ಹಾಗೆ ಅಂದ್ರೆ ಕುಮಾರಸ್ವಾಮಿ ಅವರ ಆಪ್ತರು ಕೂಡ ಆಗಿರುವಂತಹ ಭೋಜೇಗೌಡರವರು ತಮ್ಮ ನಿವಾಸದಲ್ಲಿ JDS ಕಾರ್ಯಕರ್ತರನ್ನ ಕರೆತಂದು, ಅಂದ್ರೆ ನೀವು ಕಾಂಗ್ರೆಸ್ ಗೆ ಮತವನ್ನ ಹಾಕ್ಬೇಕು, BJP ಗೆ ಹಾಕ್ಬಾರ್ದು, CT ರವಿ ಅವರನ್ನ ನಾವೇನಾದ್ರೂ ಮಾಡಿ ಸೋಲಿಸಬೇಕು ಎನ್ನುವ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಇಂದು ಕೂಡ ಒಂದು ವಿಡಿಯೋ ವೈರಲ್ ಆಗಿರುವಂತದ್ದು. ಚಿಕ್ಕಮಗಳೂರು ತಾಲೂಕಿನ ಸಕರಪಟ್ಟಣದ ಸಮೀಪ ಏನು ಚಿಕ್ಕಗೋಜದಲ್ಲಿ ಅಲ್ಲಿ ಹಾಲು ಮತದ ಗ್ರಾಮಸ್ಥರೊಂದಿಗೆ ಜನಾಂಗದರೊಂದಿಗೆ ಅಂದ್ರೆ JDS ನ ಭೋಜೇಗೌಡರವರು ಮಾತಾಡಿರುವಂತಹ ವಿಡಿಯೋ ಮತ್ತೆ ವೈರಲ್ ಆಗಿರುತ್ತು. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಚಿಕ್ಕಮಗಳೂರಿನಲ್ಲಿ ಅಂದ್ರೆ CT ರವಿನ ಮಣಿಸಲೇಬೇಕು ಅಂತ ಎಲ್ಲಾ ಪಕ್ಷಗಳು ಒಂದಾದ ರೀತಿಯಲ್ಲಿ ಕಾಣಿಸ್ತಿರುವಂತದ್ದು. ಅಂದ್ರೆ ಕಳೆದ ಎರಡು ಹಿಂದಷ್ಟೇ ಕೂಡ ಭೋಜೇಗೌಡರು ಇದೇ ರೀತಿಯಾಗಿ ತಮ್ಮ ನಿವಾಸದಲ್ಲಿ ಕಾರ್ಯಕರ್ತ ಸಭೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಈಗ ಮತ್ತೂ ಕೂಡ ಕಾಂಗ್ರೆಸ್ ಗೆ ಮತವನ್ನ ಹಾಕ್ಬೇಕು, CT ರವಿನ ಸೋಲಿಸ್ಬೇಕು ಎನ್ನುವ ಮಾತುಗಳನ್ನ ಆಡುವಂತದ್ದು ಮಧುಮಲ. ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.